ತರಕೆರೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಹೈವೋಲ್ಟೇಜ್ ಫೈಟ್ ಸುರೇಶ್ ವರ್ಸಸ್ ಶ್ರೀನಿವಾಸ್ ಹೋರಾಟದಲ್ಲಿ ಯಾರಿಗೆ ವಿಕ್ಟರಿ ಎರಡು ಪಕ್ಷಗಳಿಗೂ ಕಾಡುತ್ತಿದೆಯಾ ಬಂಡಾಯದ ಬೇಗು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓಡಿ ಹಾಲಿ ಶಾಸಕರು ತರೀಕೆರೆಯಲ್ಲಿ ಬಿಜೆಪಿಯ ಸುರೇಶ್ ಇಲ್ಲಿ ಸುರೇಶ್ಗೆ ಕೂಡ ಒಂದಷ್ಟು ಬಂಡಾಯ ಇದೆ ಆನಂದಪ್ಪನವರು ಟಿಕೆಟ್ ಕೇಳ್ತಾ ಇದ್ರು ಅವ್ರು ಆಪ್ತರಾಗಿದ್ದವರು ಜೊತೆಗೆ ಮಹೇಂದ್ರ ಕುಮಾರ್ ಕೂಡ ಟಿಕೆಟ್ ಅನ್ನು ಕೇಳ್ತಾ ಇದ್ರು ಏನು ಕಾಂಗ್ರೆಸ್ನಿಂದ ಶ್ರೀನಿವಾಸ್ಗೆ ಟಿಕೆಟ್ ಆಗಿದೆ ಜೆ ಡಿ ಎಸ್ ಇನ್ನು ಗೊಂದಲ ಮುಂದುವರೆದಿದೆ ಆದರೆ ಕಾಂಗ್ರೆಸ್ಗೆ ಕೂಡ ಬಂಡಾಯ ಕಾಯ್ತಾ ಇದೆ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ ಗೋಪಿ ಟಿಕೆಟ್ ಕೈ ತಪ್ಪಿದೆ ಹೀಗಾಗಿ ಎರಡೂ ಪಕ್ಷಗಳಲ್ಲೂ ಎರಡೂ ಅಭ್ಯರ್ಥಿಗಳಿಗೂ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಎಲ್ಲವೂ ಅಂದುಕೊಂಡಷ್ಟು ಸುಲಭ ಅಲ್ಲ ಇವೆಲ್ಲವನ್ನು ನಿಭಾಯಿಸಿಕೊಂಡು ಯಾರು ತರೀಕೆರೆಯ ಶಾಸಕರಾಗ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಯಾಕಂದ್ರೆ ಎರಡು ಪಕ್ಷಗಳಲ್ಲಿ ಕೂಡ ಬಂಡಾಯ ಇದೆ ಇಬ್ರು ನಿರೀಕ್ಷೆ ಇದ್ರು ಗೋಪಿ ಗೋಪಿಕೃಷ್ಣ ಈ ಸಲ ಸಿಗುವುದು ಅನ್ಕೊಂಡಿರು ಕಳೆದ ಎರಡು ಚುನಾವಣೆ ಅವರಿಗೆ ಮಿಸ್ ಆಗಿತ್ತು ಪಕ್ಷೇತರವಾಗಿ ಸ್ಪರ್ಧಿಸಿದ್ರು ಹೀಗಾಗಿ ಮಾಜಿ ಶಾಸಕ ಶ್ರೀನಿವಾಸಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಆದ್ರೆ ಬಿಜೆಪಿಯಲ್ಲಿ ಅನಂತಪ್ಪ ಮತ್ತು ಮಹೇಂದ್ರ ಕುಮಾರ್ ನಮಗೆ ಟಿಕೆಟ್ ಬೇಕು ನಾವು ಪಕ್ಷಕ್ಕಾಗಿ ದುಡಿತೀವಿ ಅಂತಿದ್ರು ಬಟ್ ಶಾಸಕರಿಗೆ ಮನೆ ಹಾಕಿದೆ ಸುರೇಶ್ಗೆ ಟಿಕೆಟ್ ಅನ್ನ ಕೊಟ್ಟಿದೆ ಬಿಜೆಪಿ ಏನಾಗುತ್ತೆ ಎರಡೂ ಪಕ್ಷಗಳಿಗೆ ಟಫ್ ಮೂರು ಮೂರು ಜನಕ್ಕೆ ಅಂದ್ರೆ ಇನ್ನು ಆಗ್ಬೇಕಲ್ಲ ಮೂರು ಜನಕ್ಕೆ ಫೈಟ್ ಇದೆ ಯಾಕೆಂದ್ರೆ ಬಿಜೆಪಿಯಿಂದ ನಾವು ಬಂಡಾಯವನ್ನ ಘೋಷಿಸಿ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀವಿ ಅಂತ ಯಾರು ಹೇಳಿಲ್ಲ ಹಾಗೆ ಗೋಪಿ ಕೃಷ್ಣ ಇನ್ನು ತಮ್ಮ ನಿರ್ಧಾರವನ್ನು ಪ್ರಕಟಿಸಿಲ್ಲ ಹೀಗಾಗಿ ಏನ್ ಬೇಕಾದ್ರ ಆಗಬಹುದು ಕೆಪಾಸಿಟಿ ಬಂಡಾಯ ಅಭ್ಯರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಇದೆ ಒಟ್ಟಾರೆಯಾಗಿ ದೊಡ್ಡ ಮಟ್ಟಿಗೆ ಸಂಘರ್ಷ ಆಗ್ತಾ ಇದೆ ತರೀಕೆರೆ ಅಧಿಕೃತವಾಗಿ ಬಿಜೆಪಿಯಿಂದ ಸುರೇಶ್ ಕಾಂಗ್ರೆಸ್ ಇಂದ ಶ್ರೀನಿವಾಸ್ ಗೋಪಿಕೃಷ್ಣ ಗುರಿ ಏನು ಅಂತ ನೋಡ್ಬೇಕು ನೋಡಬೇಕು ಎಸ್ ಎಸ್ ವೀಕ್ಷಕರೇ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕಂತ ಕಾಮೆಂಟ್ ಮಾಡಿ ಚುನಾವಣೆ ಹತ್ತನೇ ತಾರೀಕು ಮತದಾನ ಹದಿಮೂರನೇ ತಾರೀಕು ರಿಸಲ್ಟ್ ಮೇ ತಿಂಗಳಲ್ಲಿ ಇನ್ನೊಂದು ಕೆಲವೇ ದಿನಗಳು ಬಾಕಿ ನಿಮ್ಮ ಪ್ರಕಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು ಯೋಗ್ಯತೆರೋರು ಗೋಟಾಕಿ ಅಯೋಗ್ಯರು ಗುಟ್ ಹಾಕಕ್ಕೆ ಹೋಗ್ಬೇಡಿ ಜಾತಿ ಧರ್ಮ ಪಕ್ಷ ನೋಡಕ್ಕೆ ಹೋಗ್ಬೇಡಿ ನಿಮ್ಮ ಕ್ಷೇತ್ರದ ಶಾಸಕರಾಗಲಿಕ್ಕೆ ಯಾರು ಅರ್ಹತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿ ಅನ್ಫಿಟ್ಗಳನ್ನೆಲ್ಲ ಎಮ್ ಎಲ್ ಎ ಮಾಡಕ್ಕೆ ಹೋಗ್ಬೇಡಿ ಅಂತ ತಪ್ಪು ಮಾಡಬೇಡಿ ಮತದಾನ ಮಾಡಿ ಮತ ಮಾರಾಟ ಮಾಡಕ್ಕೆ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ